ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಸಿಂಹ ಮತ್ತು ಮರ ಕಡೆಯುವವ ಅನ್ನತಕ್ಕಂತಹ ಕಥೆಯನ್ನು ಕೇಳೋಣ ದಟ್ಟವಾದ ಕಾಡೊಂದರಲ್ಲಿ ಒಂದು ಸಿಂಹ ವಾಸವಾಗಿ ಇತ್ತು ಅದಕ್ಕೆ ಇಬ್ಬರೂ ಒಳ್ಳೆಯ ಸ್ನೇಹಿತರಿದ್ದರು ನರಿ ಮತ್ತು ಕಾಗೆ ಸಿಂಹ ಇಡೀ ದಿನ ತನ್ನ ಆಹಾರಕ್ಕಾಗಿ ಬೇಟೆ ಆಡ್ತಾ ಇತ್ತು ತಾನು ಬೇಟೆ ಆಡಿ ತಂದದ್ದನ್ನ ತಾನು ಹೊಟ್ಟೆ ತುಂಬುವಷ್ಟು ತಿಂದು ಉಳಿದದ್ದನ್ನ ತನ್ನ ಸ್ನೇಹಿತರಿಗೆ ಬಿಟ್ಟು ಬಿಡ್ತಾ ಇತ್ತು ನರಿ ಮತ್ತು ಕಾಗೆ ಎರಡೂ ಉಚಿತವಾಗಿ ಆಹಾರ ತಿನ್ನೋದಕ್ಕೆ ಸಂತೋಷ ಪಡ್ತಾ ಇದ್ವು ಹೊಟ್ಟೆ ಬಿರಿಯೋ ಅಷ್ಟು ತಿಂದು ಸೋಮಾರಿತನದಿಂದ ಅಲ್ಲೇ ಬಿತ್ಕೊಳ್ತಾ ಇದ್ವು ಅವು ಆಹಾರ ಸಂಪಾದಿಸೋದಕ್ಕೆ ಯಾವ ಕಷ್ಟದ ಕೆಲಸವನ್ನು ಮಾಡಬೇಕಾಗಿರಲಿಲ್ಲ ಪಕ್ಕದ ಗ್ರಾಮದಲ್ಲಿ ಒಬ್ಬ ಮರ ಕಡಿಯುವವನು ತನ್ನ ಹೆಂಡತಿಯೊಂದಿಗೆ ವಾಸವಾಗಿ ಇದ್ದ ಇಬ್ಬರು ಕಾಡಿಗೆ ಹೋಗಿ ಮರದ ತುಂಡುಗಳನ್ನು ತೆಗೆದುಕೊಂಡು ಇಡೀ ದಿನ ದುಡಿದ ಆಯಾಸದಿಂದ ಮನೆಗೆ ಹಿಂತಿರುಗುತ್ತಾ ಇದ್ರು ಮನೆಗೆ ಬಂದ ಮೇಲೆ ಅವನ ಹೆಂಡತಿ ಅಡಿಗೆ ಮಾಡ್ತಾ ಇದ್ಲು ಇಬ್ರು ಮನೆ ಮುಂದೆ ಕುಳಿತು ಊಟ ಮಾಡ್ತಾ ಇದ್ರು ಒಂದ್ ದಿವಸ ಹೀಗೆ ಮರ ಕಡಿಯುವವ ಮತ್ತು ಅವನ ಹೆಂಡತಿ ಮನೆಯ ಮುಂದೆ ಊಟ ಮಾಡ್ತಾ ಕುಳಿತಿರೋದನ್ನ ರುಚಿಯಾದ ಸುವಾಸನೆಯ ಆಹಾರ ಸೇವಿಸುವುದನ್ನ ಸಿಂಹ ನೋಡ್ತು ದೂರದಿಂದಲೇ ಅದಕ್ಕೆ ಸುವಾಸನೆ ಬಂತು ಸಿಂಹ ದಂಪತಿ ಹತ್ತಿರ ಬಂತು ಸಿಂಹವನ್ನು ನೋಡಿ ಹೆದರಿ ಎದ್ದು ಓಡಿ ಹೋಗುವ ಬದಲು ಆ ದಂಪತಿಗಳು ಧೈರ್ಯವಾಗಿ ಕುಳಿತು ವಿಶ್ವಾಸದಿಂದ ಅದನ್ನು ಸ್ವಾಗತಿಸಿ ತಮ್ಮ ಪಕ್ಕದಲ್ಲೇ ಕುಳಿತುಕೊಳ್ಳೋದಕ್ಕೆ ಹೇಳಿದರು ಸಿಂಹಕ್ಕೆ ಆಶ್ಚರ್ಯ ಆಯಿತು ಆದರೂ ಆ ದಂಪತಿಯ ಹತ್ರ ಕುಳಿತು ಅವರು ನೀಡಿದ ಊಟವನ್ನು ಸಂತೋಷದಿಂದ ಸ್ವೀಕರಿಸಿತು ತನಗೆ ದೊರೆತ ಪ್ರೀತಿ ವಿಶ್ವಾಸಗಳ ಸ್ವಾಗತ ಕಂಡು ಅದಕ್ಕೆ ಬಹಳ ಸಂತೋಷ ಆಯಿತು ಅಲ್ಲದೆ ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ತಿನ್ನೋದಕ್ಕೆ ಅದಕ್ಕೆ ಇನ್ನೂ ಸಂತೋಷ ಆಗಿತ್ತು ಇದೇ ಮೊದಲ ಸಲವಾಗಿ ಅದು ಬೇಯಿಸಿದ ಆಹಾರವನ್ನು ತಿಂದದ್ದು ಅದು ಯಾವಾಗ್ಲೂ ಬೇಯಿಸದ ಮಾಂಸವನ್ನೇ ತಿಂತಾ ಇದ್ದದ್ದು ಊಟ ಮುಗಿಸಿ ಕಾಡಿಗೆ ಹಿಂತಿರುಗುವಾಗ ಇಂಥದೊಂದು ರುಚಿಕರವಾದ ಊಟಕ್ಕಾಗಿ ಸಿಂಹ ಆ ದಂಪತಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತು ಆ ಮರ ಅಡಿಯುವವನ ಹೆಂಡತಿ ಸಿಂಹಕ್ಕೆ ಹೇಳಿದ್ಲು ಸಿಂಹಣ್ಣ ನಮ್ಮ ಮನೆಗೆ ನಿನಗೆ ಯಾವಾಗಲೂ ಸ್ವಾಗತ ನೀನು ಪ್ರತಿದಿನವೂ ನಮ್ಮೊಂದಿಗೆ ಊಟ ಮಾಡಲು ಬರಬೇಕು ಇದನ್ನು ಕೇಳಿಯೇ ಸಿಂಹಕ್ಕೆ ಇನ್ನೂ ಆಶ್ಚರ್ಯ ಆಯಿತು ಕಾಡಿನ ಪ್ರಾಣಿಗಳಲ್ಲಿ ಇಂಥ ನಡವಳಿಕೆಯೇ ಇಲ್ಲ ಅಂದುಕೊಂಡಿತು ಪ್ರಾಣಿಗಳು ಇತರರಿಗೆ ಯಾವತ್ತೂ ಆಹಾರವನ್ನು ಅರ್ಪಿಸುವುದಿಲ್ಲ ಬದಲಾಗಿ ಒಬ್ಬರ ಆಹಾರವನ್ನು ಇನ್ನೊಬ್ರು ಕಿತ್ಕೊಳ್ತಾರೆ ಆಗ ಒಬ್ಬರನ್ನೊಬ್ಬರು ಗಾಯಗೊಳಿಸ್ತಾರೆ ಸಿಂಹ ಈ ದಂಪತಿಯ ಮುಂದೆ ತಲೆಬಾಗಿ ಹೊರಟು ಹೋಯಿತು ಮಾರನೇ ದಿನನೂ ಅದು ಮರ ಕಡಿಯುವವನ ಮನೆಗೆ ಬಂದು ಅವರೊಂದಿಗೆ ಊಟ ಮಾಡಿತು ನಿಧಾನವಾಗಿ ಅದು ಬೇಟೆ ಆಡೋದನ್ನ ಮರೆತು ಸೋಮಾರಿ ಆಯಿತು ಕಾಡಿನ ರಾಜನ ಈ ನಡವಳಿಕೆಗಳಲ್ಲಿ ಆಗಿರುವ ಇಂಥದೊಂದು ಬದಲಾವಣೆ ಅವನ ಸ್ನೇಹಿತರಾದ ನರಿ ಮತ್ತು ಕಾಗೆ ಅವರಿಗೆ ಒಂದು ದೊಡ್ಡ ಚಿಂತೆಯ ವಿಷಯ ಆಯಿತು ಅಷ್ಟೇ ಅಲ್ಲ ಈ ಇಬ್ಬರು ಸ್ನೇಹಿತರು ತಮ್ಮ ರಾಜನಿಲ್ಲದೆ ಉಪ ಉಪವಾಸ ಇರಬೇಕಾಯಿತು ಯಾಕೆ ಅಂದರೆ ಸಿಂಹ ಬೇಟೆ ಆಡಿ ತಿಂದು ಉಳಿಯುವುದು ಈಗ ಇಲ್ಲದಾಯಿತು ತಮ್ಮ ಸ್ನೇಹಿತನ ಈ ನಡವಳಿಕೆಗೆ ಏನ್ ಕಾರಣ ಅಂತ ಹುಡುಕೋದಿಕ್ಕೆ ನಿರ್ಧರಿಸಿದ್ರು ಅವತ್ತಿನಿಂದ ಸಿಂಹದ ಓಡಾಟದ ಮೇಲೆ ಕಣ್ಣಿಟ್ರು ಒಂದಿಸ ಅವರಿಗೆ ಮರ ಕಡಿಯುವವನು ಮತ್ತು ಅವನ ಹೆಂಡತಿ ಜೊತೆಗೆ ಕುಳಿತು ಸಿಂಹರಾಜ ಹಾಯಾಗಿ ರುಚಿಯಾದ ಊಟ ಮಾಡ್ತಾ ಇರತಕ್ಕಂಥದ್ದು ಕಾಣಿಸ್ತು ಅಲ್ಲೇ ಸಿಂಹದೊಂದಿಗೆ ಮಾತನಾಡಿ ಬಿಡೋಣ ಅಂದುಕೊಂಡರು ಆದರೆ ನರಿ ಮತ್ತು ಕಾಗೆಯನ್ನ ನೋಡಿದ ಕೂಡಲೇ ಆ ದಂಪತಿಗಳು ಥಟ್ಟನೆ ಅಲ್ಲಿದ್ದ ಎತ್ತರವಾದ ಮರವೊಂದನ್ನು ಹತ್ತಿ ಕುಳಿತುಬಿಟ್ರು ಅವರಿಬ್ಬರು ಎದ್ದು ಓಡಿದ್ದನ್ನು ನೋಡಿದ ಸಿಂಹಕ್ಕೆ ಆಶ್ಚರ್ಯ ಆಯಿತು ಅದು ಕೇಳ್ತು ಏನು ಸಮಾಚಾರ ನೀವು ಯಾಕೆ ಓಡ್ ಹೋಗ್ತಾ ಇದ್ದೀರಿ ನಾನೇನು ತೊಂದರೆ ಮಾಡೋದಿಲ್ವಲ್ಲ ಅಂತ ಮರ ಕಡಿಯುವವ ಹೇಳಿದ ನಮಗೆ ನಿನ್ನ ಹೆದರಿಕೆ ಇಲ್ಲ ನಿನ್ನ ಇಬ್ಬರು ಸ್ನೇಹಿತರನ್ನು ನೋಡಿ ಹೆದರುಕೊಂಡಿದ್ದೇವೆ ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ನಿನ್ನ ಮೋಸಗಾರ ಸ್ನೇಹಿತರ ಮೇಲೆ ಇಲ್ಲ ಅವರಿಬ್ಬರ ವಿಷಯ ಅವರ ನಡವಳಿಕೆ ಬಹಳ ಕಾಲದಿಂದ ನಮಗೆ ಗೊತ್ತು ಅವರಿಬ್ಬರು ನಿನಗಿಂತಲೂ ಅಪಾಯಕಾರಿ ಸಿಂಹಕ್ಕೆ ಈ ಮಾತುಗಳನ್ನು ಕೇಳಿ ಈಗ ಬಹಳ ನಿರಾಶೆ ಆಯಿತು ತನ್ನನ್ನು ಮತ್ತೆ ಭೇಟಿ ಆಗದಂತೆ ತನ್ನಿಬ್ಬರು ಸ್ನೇಹಿತರಿಗೆ ಎಚ್ಚರಿಸ್ತು ಮೋಸಗಾರರ ಬಗ್ಗೆ ಯಾವಾಗಲೂ ಕೂಡ ಎಚ್ಚರಿಕೆಯಿಂದಲೇ ಇರಬೇಕು ಇಷ್ಟು ಹೊತ್ತು ನಾವು ಸಿಂಹ ಮತ್ತು ಮರ ಕಡಿಯುವವ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ